ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ರಿಪೋರ್ಟರ್. ಗೆಳೆಯರೇ, ಕಡೆಗೂ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಘೋಷಣೆ ಮಾಡಲಾಗಿದೆ. ಸಿದ್ದರಾಮಯ್ಯ ಬಣದ ಸಮಸ್ತ ಲಾಬಿಗಳ ನಡುವೆಯೂ ಕೆಪಿಸಿಸಿ ಪಟ್ಟ ಗಿಟ್ಟಿಸುವಲ್ಲಿ ಡಿ ಕೆ ಯಶಸ್ವಿಯಾಗಿದ್ದಾರೆ. ಅದರ ನಡುವೆಯೇ ಡಿ ಕೆಯ ಜೊತೆಗೆ 3 ಜನ ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಿರೋದು ಕೆಪಿಸಿಸಿ ಅಧ್ಯಕ್ಷರಿಗೆ ಸ್ವಲ್ಪ ಹಿನ್ನಡೆ ಅಂತ ಅನಿಸಿದರೂ ಕೂಡ ಅಂತಿಮವಾಗಿ ಮುಂದಿನ ಚುನಾವಣೆಯವರೆಗೆ ಡಿ ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಹಾಗಾದರೆ ಡಿ ಕೆ ಮುಂದಿರೋ ಸವಾಲುಗಳೇನು? ಸಿದ್ದರಾಮಯ್ಯ ಅವರ ಬಣಕ್ಕೆ ಹಿನ್ನಡೆ ಉಂಟಾಗಿರೋದ್ರಿಂದ ಉದ್ಭವವಾಗಲಿರುವ ಸಂಕಷ್ಟಗಳೇನು? ಎಂ ಬಿ ಪಾಟೀಲ್ಗೆ ಅನ್ಯಾಯ ಆಯಿತು ಅನ್ನೋ ವಿಚಾರ ಡಿ ಕೆಗೆ ಪಕ್ಷವನ್ನು ಸಂಘಟಿಸೋದ್ರಲ್ಲಿ ತೊಂದರೆ ಉಂಟು ಮಾಡುತ್ತಾ? ಪ್ರಬಲ ಲಾಬಿಯ ನಡುವೆನು ಡಿ ಕೆ ಶಿಗೆ ಪಟ್ಟ ಒಲಿದು ಬಂದದ್ದು ಹೇಗೆ? ಇದನ್ನೆಲ್ಲ ಒಂದು ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ಅಂತೂ ಇಂತೂ ರಾಜ್ಯ ಕಾಂಗ್ರೆಸ್ಗೆ ನಾವಿಕ ಸಿಕ್ಕಾಗಿದೆ. ಇಷ್ಟು ದಿನ ಅವರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಅಂತೆಲ್ಲ ಆಟ ಆಡ್ತಾ ಇದ್ದ ಎಐಸಿಸಿ ಮಧ್ಯಪ್ರದೇಶದ ಸರ್ಕಾರ ಅಪಾಯಕ್ಕೆ ಸಿಲುಕಿರೋ ಹೊತ್ತಲ್ಲೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯನ್ನು ತಂದುಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಇವತ್ತು ಈ ಆದೇಶ ಬರುತ್ತೆ ಅಂತ ಗೊತ್ತಿತ್ತೋ ಗೊತ್ತಿಲ್ವೋ, ಅಷ್ಟು ಅಚಾನಕ್ ಆಗಿ ಸೋನಿಯಾ ಗಾಂಧಿ ಕೆಪಿಸಿಸಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಡಿ ಕೆ ಕೆಪಿಸಿಸಿ ಬಾಸ್ ಆದರೆ ಅವರ ಜೊತೆಗೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ, ವಾಲ್ಮೀಕಿ ಸಮಾಜದ ಸತೀಶ್ ಜಾರಕಿಹೊಳಿ ಹಾಗೂ ಅಲ್ಪಸಂಖ್ಯಾತ ಮುಖಂಡ ಸಲೀಂ ಅಹ್ಮದ್ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಎಐಸಿಸಿ ಆದೇಶ ಹೊರಡಿಸಿದೆ. ಕೆಲವೇ ದಿನಗಳ ಹಿಂದೆ ಗುಲಾಂ ನಬಿ ಆಜಾದ್ ಬೆಂಗಳೂರಿಗೆ ಬಂದಾಗ ನಾನೊಂದು ಮಾತನ್ನು ಹೇಳಿದ್ದೆ, ಕೆಪಿಸಿಸಿ ಪಾಲಿಗೆ ಗುಲಾಂ ನಬಿ ಅದೃಷ್ಟದ ನಾಯಕ ಅಂತ. ಈ ಬಾರಿ ಕೂಡ ಹಾಗೆ ಆಗಿದೆ. ಅವರು ರಾಜ್ಯಕ್ಕೆ ಬಂದು ಹೋದ ಮೇಲೆ ಕೆಪಿಸಿಸಿ ಪಟ್ಟದ ಬಿಕ್ಕಟ್ಟು ಬಗೆಹರಿದಿದೆ. ಸಿದ್ದರಾಮಯ್ಯ ಅವರ ಪಟ್ಟಕ್ಕೆ ಕೂಡ ಕುತ್ತು ಬರದ ಹಾಗೆ, ರಾಜ್ಯದ ಯಾವ ಭಾಗಕ್ಕೂ ಅನ್ಯಾಯವಾಗದ ಹಾಗೆ ಕೆಪಿಸಿಸಿ ಸಮಸ್ಯೆಯನ್ನು ಗುಲಾಂ ನಬಿ ಬಗೆಹರಿಸಿದ್ದಾರೆ. ಆದರೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿರೋದು ಮಾತ್ರ ಎಂ ಬಿ ಪಾಟೀಲರಿಗೆ. ಈ ಎಂ ಬಿ ಪಾಟೀಲರು ಯಡಿಯೂರಪ್ಪ ಅವರ ಪ್ರತಿಸ್ಪರ್ಧಿಯ ರೀತಿ ಬೆಳೆಯೋದಕ್ಕೆ ಮುಂದಾಗಿದ್ದರು. ಕಾಂಗ್ರೆಸ್ನ ಲಿಂಗಾಯತ ನಾಯಕನಾಗಿ ಎಮರ್ಜ್ ಆಗ್ತಿದ್ದ ಎಂ ಬಿ ಪಾಟೀಲರಿಗೆ ಸಿದ್ದರಾಮಯ್ಯ ಅವರ ಶ್ರೀರಕ್ಷೆಯೇ ಸಮಸ್ಯೆಯಾದಂತೆ ಕಾಣ್ತಾ ಇದೆ. ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾಗುವ ಎಲ್ಲ ಅರ್ಹತೆಗಳು ಎಂ ಬಿ ಪಾಟೀಲರಿಗೆ ಇದ್ದರೂ ಕೂಡ ಸಿದ್ದರಾಮಯ್ಯ ಬಣದ ಅಭ್ಯರ್ಥಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿರಿಯ ನಾಯಕರು ಎಂ ಬಿ ಆಯ್ಕೆಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯ ಏನಾದರೂ ಡಿ ಕೆ ಶಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದರೆ ಎಐಸಿಸಿಗೆ ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಬಂದು ಡಿ ಕೆ ಕೆಲಸ ಕೆಡ್ತಾ ಇತ್ತೇನೋ. ಆದರೆ ಯಾವಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಪಟ್ಟಕ್ಕೆ ಏರಬಾರದು ಅಂತ ತಮ್ಮ ಬೆಂಬಲಿಗರ ಮೂಲಕ ವಿರೋಧ ವ್ಯಕ್ತಪಡಿಸಿದ್ರೋ ಅಲ್ಲಿಗೆ ಡಿ ಕೆ ಅವರ ಅದೃಷ್ಟ ಖುಲಾಯಿಸ್ತು. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಯಾಗಿದ್ದ ಡಿ ಕೆ ಕಾಲಕ್ಕಾಗಿ ಕಾದು ಕುಳಿತಿದ್ದೆ ಅವರಿಗೆ ಪಟ್ಟ ಸಿಗೋದಕ್ಕೆ ಕಾರಣ ಆಯಿತು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬಲ್ಲ ನಾಯಕ ತಾನೇ ನಾಯಕನಾಗಿರಬೇಕೇ ಹೊರತು ಯಾರದ್ದೋ ಬಣದಲ್ಲಿ ಗುರುತಿಸ್ಕೊಂಡ್ರೆ, ಯಾರದ್ದೋ ಶಿಷ್ಯ ಅನ್ನಿಸ್ಕೊಂಡ್ರೆ ಎಲ್ಲ ಬಣಗಳನ್ನು ಒಂದಾಗಿ ತಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಎಂ ಬಿ ವಿಷಯದಲ್ಲಿ ಅವರ ಎಲ್ಲ ಸಾಮರ್ಥ್ಯಗಳನ್ನು ಮೀರಿ ಅವರಿಗೆ ಮುಳುವಾಗಿರೋದು ಇದೇ ವಿಷಯ. ಅಧ್ಯಕ್ಷ ಸ್ಥಾನ ಬಿಡಿ, ಲಿಂಗಾಯತರ ಕೋಟಾದಲ್ಲಿ ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೂಡ ಸಿಗದೇ ಇರೋದು ನಿಜಕ್ಕೂ ದುರಂತಾನೆ. ಇಲ್ಲಿ ಸೋನಿಯಾ ಗಾಂಧಿಯವರ ಬುದ್ಧಿವಂತಿಕೆಯನ್ನು ಸ್ವಲ್ಪವಾದರೂ ಮೆಚ್ಚಲೇಬೇಕು. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಮಾತು ಕೇಳಿ ಎಂ ಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೈ ಹಾಕಿದರು. ಅದರಲ್ಲವರು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಂಡ್ರು. ಆ ಹೋರಾಟ ಎಂ ಬಿ ಪಾಟೀಲರಿಗೆ ಬಹುದೊಡ್ಡ ಸ್ಥಾನಮಾನವನ್ನು ತಂದುಕೊಡ್ತು. ಆದರೆ ಅಷ್ಟೇ ಪ್ರಮಾಣದಲ್ಲಿ ಅವರಿಗೆ ವಿರೋಧಿಗಳನ್ನು ಕೂಡ ಹುಟ್ಟಾಕ್ತು. ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತರ ಜೊತೆಗೆ ಗುರುತಿಸ್ಕೊಂಡು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಬೆಂಬಲ ಕೊಡದೆ ಸಮುದಾಯದ ನಂಬಿಕೆ ಉಳಿಸ್ಕೊಂಡಿದ್ದು ಈಶ್ವರ್ ಖಂಡ್ರೆ. ಹೀಗಾಗಿ ಅವರನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಈಗಲೂ ಕೂಡ ಅವರನ್ನು ಅದೇ ಸ್ಥಾನದಲ್ಲಿ ಮುಂದುವರಿಸಿರೋದು ಎಐಸಿಸಿಯ ಚಾಣಾಕ್ಷ ನಡೆ ಅಂತಲೇ ಹೇಳಬೇಕು. ಅಲ್ಲದೆ ಈಶ್ವರ್ ಖಂಡ್ರೆ ಕಲ್ಯಾಣ ಕರ್ನಾಟಕದ ಪ್ರಭಾವಿ ಮುಖಂಡ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷವನ್ನು ಮುನ್ನಡೆಸೋದಕ್ಕೆ ಸಹಾಯ ಕೂಡ ಆಗಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಇನ್ನು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಲೇಬೇಕು. ಅವರೊಬ್ಬ ಚಾಣಾಕ್ಷ ನಾಯಕ ಅಂತಲೇ ಬೆಳಗಾವಿ ಮಾತಾಡ್ಕೊಳ್ಳುತ್ತೆ. ತಮ್ಮ ರಾಜಕೀಯ ಭವಿಷ್ಯ ಹಾಗೂ ಮಹತ್ವಾಕಾಂಕ್ಷೆಗಳಿಗಾಗಿ ಏನನ್ನು ಬೇಕಾದರೂ ಮಾಡಬಲ್ಲವರು ಸತೀಶ್ ಜಾರಕಿಹೊಳಿ ಅಂತ ಬೆಳಗಾವಿಯಲ್ಲಿ ಮಾತಾಡ್ತಾರೆ. ಇವತ್ತೇನಾದರೂ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬದ ಹೆಸರು ಓಡಾಡ್ತಿದೆ ಅಂದರೆ ಅದರ ಹಿಂದಿರೋದು ಇದೇ ಸತೀಶ್. ಹೀಗಾಗಿ ಬೆಳಗಾವಿ ಹಾಗೂ ಮುಂಬೈ ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ಗೊಂದು ಆಸರೆಗೊಳ್ಳಬೇಕಿತ್ತು. ಆಸರೆಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಪಕ್ಷ ಸೆಲೆಕ್ಟ್ ಮಾಡಿದೆ. ಆ ಮೂಲಕ ರಮೇಶ್ ಜಾರಕಿಹೊಳಿಯಿಂದ ಆಗಬಹುದಾದ ಭಾರೀ ನಷ್ಟವನ್ನು ತುಂಬಿಕೊಳ್ಳುವ ಪ್ರಯತ್ನವನ್ನು ಮತ್ತು ವಾಲ್ಮೀಕಿ ಸಮುದಾಯದ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಎಐಸಿಸಿ ಮಾಡಿದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಅಭ್ಯರ್ಥಿ ಅಂತ ಹೇಳಲಾಗ್ತಿದ್ದು ಡಿ ಕೆ ಶಿ ಜೊತೆಗೆ ಅವರು ಹೇಗೆ ಹೊಂದಾಣಿಕೆ ಮಾಡ್ಕೋತಾರೆ ಅನ್ನೋದೇ ಯಕ್ಷಪ್ರಶ್ನೆ.
ಇನ್ನು ಕಡೆಗೆ ಮೂರನೇ ಕಾರ್ಯಾಧ್ಯಕ್ಷರಾಗಿರೋ ಸಲೀಂ ಅಹಮದ್ ಕಾಂಗ್ರೆಸ್ ಪಕ್ಷದಲ್ಲಿರೋ ಪ್ರಭಾವಿ ಅಲ್ಪಸಂಖ್ಯಾತ ಮುಖಂಡ. ಈ ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಅಲ್ಲಿ ಕೂಡ ಕೆಲಸ ಮಾಡಿರೋ ಸಲೀಂ ಅಹಮದ್ ಮೂಲತಃ ಹಾವೇರಿಯವರು. ಅಲ್ಲಿಂದಲೇ ಎರಡು ಬಾರಿ MP ಎಲೆಕ್ಷನ್ಗೆ ನಿಂತು ಸೋಲನ್ನು ಕೂಡ ಅನುಭವಿಸಿದ್ದಾರೆ. ಹಾಗಿದ್ರೂ ಕೂಡ ಇವತ್ತಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ಸಲೀಂ ಅಹಮದ್. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಮೈಸೂರು ಭಾಗದಲ್ಲಿ ಅಲ್ಪಸಂಖ್ಯಾತ ನಾಯಕರೊಬ್ಬರಿಗೆ ಕಾರ್ಯಾಧ್ಯಕ್ಷನ ಸ್ಥಾನ ಕೊಡಬೇಕು, ಅದು ಜಮೀರ್ ಅಹಮದ್ಗೆ ಕೊಟ್ಟರೆ ಉತ್ತಮ ಅನ್ನೋ ವಾದವನ್ನು ಸಿದ್ದು ಬಣ ಮಂಡಿಸಿತ್ತು. ಆದರೆ ಜಮೀರ್ ಆಯ್ಕೆಗೆ ಮೂಲ ಕಾಂಗ್ರೆಸ್ ಸಿಗರೆ ನಕ್ಕೋ ಅಂದುಬಿಟ್ರು. ಹಾಗೆ ಮೈಸೂರು ಕರ್ನಾಟಕಕ್ಕೆ ಕೊಡಬೇಕು ಅನ್ನೋದಾದರೆ ತನ್ವೀರ್ ಸೇಟಿದ್ದಾರೆ, ಇಲ್ಲ ಅಂದರೆ ದಕ್ಷಿಣ ಕನ್ನಡದ ಕೋಟಾದಲ್ಲಿ ಖಾದರ್ ಅವರಿಗೆ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬಹುದು ಅಂತ ಮೂಲ ಕಾಂಗ್ರೆಸ್ಸಿಗರು ಶಿಫಾರಸು ಮಾಡಿದರು. ಹೀಗಾಗಿನೇ ಕಾಂಗ್ರೆಸ್ ಅವರೆಲ್ಲರನ್ನ ಬಿಟ್ಟು ಸಲೀಂ ಅಹಮದ್ ಅವರನ್ನು ಅಲ್ಪಸಂಖ್ಯಾತ ಕೋಟಾದಲ್ಲಿ ಕಾರ್ಯಾಧ್ಯಕ್ಷನನ್ನಾಗಿ ನೇಮಕ ಮಾಡಿದೆ. ಸೊ ಈಗ ಅಸಲಿ ಆಟ ಶುರುವಾಗುತ್ತೆ. ಯಾಕೆಂದರೆ DK ಶಿವಕುಮಾರ್ ಈಗ ಬಹುದೊಡ್ಡ ಸವಾಲುಗಳನ್ನು ಎದುರಿಸಬೇಕು. ಅದರಲ್ಲಿ ಮೊದಲನೇದು ಮೈಸೂರು ಕರ್ನಾಟಕ ಭಾಗದಲ್ಲಿ JDSನ್ನು ಎದುರಿಸೋದು, ಬೆಂಗಳೂರು ಹಾಗೂ ಉತ್ತರ ಕರ್ನಾಟಕದಲ್ಲಿ BJPಯನ್ನು ಎದುರಿಸೋದು. ಮೇಲ್ನೋಟಕ್ಕೆ DK ಹಾಗೂ HDK ಇವತ್ತಿಗೂ ಆತ್ಮೀಯವಾಗೇ ಇದ್ದಾರೆ. ಈಗಾಗಲೇ DK ಆಯ್ಕೆಗೆ HDK ಟ್ವೀಟ್ ಮುಖಾಂತರ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಆದರೆ KPCC ಅಧ್ಯಕ್ಷನಾದ ನಂತರ ಇಡೀ ಮೈಸೂರು ಭಾಗದಲ್ಲಿ ಅದರಲ್ಲೂ ಮಂಡ್ಯ ಮತ್ತು ರಾಮನಗರದಲ್ಲಿ ಪಕ್ಷವನ್ನು ಬೆಳೆಸಬೇಕಾದ ಅನಿವಾರ್ಯತೆ DK ಅವರಿಗಿರುತ್ತೆ. ಮಂಡ್ಯದಲ್ಲಿ ಇಷ್ಟು ದಿನ ಕಮಲಪಾಳಯ ಇರಲಿಲ್ಲ, ಈಗ ಅಲ್ಲಿ ಕೂಡ ಕಮಲ ಅರಳೋದಿಕ್ಕೆ ಶುರುವಾಗಿದೆ. ಇದನ್ನೆಲ್ಲ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ನಿಜಕ್ಕೂ ಅತಿದೊಡ್ಡ ಪ್ರಶ್ನೆ. ಇನ್ನು DK ಹಾಗೂ HDK ಇಬ್ಬರೂ ಕೂಡ ಒಕ್ಕಲಿಗ ನಾಯಕರೇ ಆಗಿರೋದ್ರಿಂದ ಆ ಸಮುದಾಯ ಯಾರನ್ನು ಅಪ್ಕೊಳ್ಳುತ್ತೆ ಯಾರನ್ನ ಕೈ ಬಿಡುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಭಾಗದಲ್ಲಿ BJPಯ ವಿರುದ್ಧ ಈಜಬೇಕಾದ ಅನಿವಾರ್ಯತೆ DK ಅವರಿಗೆ, ಅವರದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಅಲ್ಲದೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ BJP ಬಲವನ್ನು ಮುರಿಯೋ ಹೊಣೆ ಕೂಡ DK ಅವರ ಹೆಗಲ ಮೇಲಿರುತ್ತೆ. ಈ ವರ್ಷದ ಕೊನೆಯಲ್ಲಿ BBMP ಚುನಾವಣೆ ಕೂಡ ಇರೋದ್ರಿಂದ DKಗೆ ಇದು ನಿಜಕ್ಕೂ ಬಹುದೊಡ್ಡ ಸವಾಲು. ಹಾಗೆಯೇ ಪಕ್ಷದಲ್ಲಿರೋ ಹಿರಿಯ ನಾಯಕರನ್ನು ಸಮಾಧಾನ ಮಾಡಿ ಕಿರಿಯರನ್ನು ಒಗ್ಗೂಡಿಸಿ ಎಲ್ಲಿ ಕೂಡ ಭಿನ್ನಮತ ಉಂಟಾಗದ ಹಾಗೆ ಕೆಲಸ ಮಾಡಬೇಕು. ಹಾಗಾಗಿಯೇ ಅವರ ಮೇಲೆ ಪಕ್ಷ ಈಗ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದೆ ಅಂತ ಹೇಳಿದ್ದು. ಹೀಗೆ ಏಕಾಏಕಿ DK ಹೆಸರನ್ನು KPCC ಅಧ್ಯಕ್ಷಗಿರಿಗೆ ಘೋಷಿಸಿದ್ದರ ಹಿಂದಿನ ಕಾರಣ ಏನು ಅನ್ನೋದನ್ನು ಗಮನಿಸಿದರೆ ಕಳೆದ ಒಂದು ವಾರದಿಂದ ಮಧ್ಯಪ್ರದೇಶದ ಕಾಂಗ್ರೆಸ್ಸಲ್ಲಿ ಸೃಷ್ಟಿಯಾಗಿರೋ ಅಲ್ಲಕಲ್ಲೋಲ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅಲ್ಲಿ ರಾಜೀನಾಮೆ ಕೊಟ್ಟಿರೋ ಶಾಸಕರು ಕರ್ನಾಟಕದಲ್ಲಿ ಆಶ್ರಯ ಪಡೆದಿದ್ದಾರೆ. ಆ ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಕರ್ನಾಟಕದ ಯಾವೊಬ್ಬ ಪ್ರಬಲ ನಾಯಕರು ಮುಂದಾಗಲಿಲ್ಲ. ಆಗ ಹೈಕಮಾಂಡ್ಗೆ ನೆನಪಾಗಿದ್ದು ಇದೇ DKC. ಆದರೆ ಹೈಕಮಾಂಡಿನ ಸಹಾಯಕ್ಕೆ ಈ ಬಾರಿ DK ಮೊದಲಿನ ಹಾಗೆ ಏಕಾಏಕಿ ಹೋಗಲಿಲ್ಲ. DK ಕಡೆಯಿಂದ ಹೈಕಮಾಂಡ್ಗೆ ನಾಟ್ ರೀಚಬಲ್ ಸಿಗ್ನಲ್ ಬರತೊಡಗಿದಾಗ ಇಲ್ಲಿನ ಘಟಾನುಘಟಿ ನಾಯಕರನ್ನು ಸಂಪರ್ಕಿಸಿ ಸಹಾಯ ಪಡೆಯೋದಕ್ಕೆ ಪ್ರಯತ್ನ ನಡೆಸಲಾಯಿತು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಕಡೆಗೆ AICC ಅಧ್ಯಕ್ಷ ಸ್ಥಾನ ಖಚಿತವಾದ ಮೇಲೇ DK ಕಣಕ್ಕಿಳಿದಿದ್ದಾರೆ. ಹೈಕಮಾಂಡ್ ಕೂಡ DK ಹೆಸರನ್ನು ಘೋಷಣೆ ಮಾಡಿದೆ. ಈಗ ಮಧ್ಯಪ್ರದೇಶದ ಶಾಸಕರನ್ನು ಸಂಪರ್ಕಿಸುವ ಕೆಲಸಕ್ಕೆ ಕೂಡ DK ಮುಂದಾಗಿದ್ದಾರೆ. ಇನ್ನು ಜಾತಿ ರಾಜಕಾರಣದ ಲೆಕ್ಕಕ್ಕೆ ಬರೋದಾದರೆ 1999 SM ಕೃಷ್ಣ ನಂತರ ಒಕ್ಕಲಿಗ ನಾಯಕರೊಬ್ಬರಿಗೆ KPCC ಪಟ್ಟ ಸಿಕ್ಕಿದೆ. ಇದರಿಂದ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಇನ್ನಷ್ಟು ಬಲಗೊಳ್ಳಬಹುದು. ಆದರೆ ಉತ್ತರದಲ್ಲಿ ಒಕ್ಕಲಿಗ ನಾಯಕನನ್ನು ಹೇಗೆ ರಿಸೀವ್ ಮಾಡಿಕೊಳ್ತಾರೆ ಮತ್ತು ಅಲ್ಲಿ ಪಕ್ಷವನ್ನು ಕಟ್ಟೋದಕ್ಕೆ DK ಯಾವ ಸ್ಟ್ರಾಟಜಿಯನ್ನು ಬಳಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಗೆಳೆಯರೇ, ಇದು DK KPCC ಅಧ್ಯಕ್ಷರಾದ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.